ಹಾಯ್ ನಮಸ್ಕಾರ ಕಿಂಗ್ ಆಫ್ ದ ಕಿಂಗ್ ಮೀಡಿಯಾ ಕಿಂಗ್ ಅಲ್ಲಿ ಇವತ್ತು ನಮ್ಮ ಒಟ್ಟಿಗಿದ್ದಾರೆ. ಸೊ ಇವರ ಒರಿಜಿನಲ್ ಹೆಸರುಗಳು ಕೆಲವೊಂದು ಗೊತ್ತಾಗಲ್ಲ ಅಂತ ಹೇಳ್ಬೋದು, ರಜನಿ ಮೇನನ್ ಅಂತ. ಅದು ಬಿಟ್ಟು ಅಮೃತ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಸೊ ಇವತ್ತು ಅಂಬುಜ ಸಿನಿಮಾದ ಟ್ರೈಲರ್ ನೋಡಿ ಲಿರಿಕಲ್ ವಿಡಿಯೋ ನೋಡಿ ಬಹಳಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಂದ ಹಿಡಿದು ಸೊ ಎಲ್ಲ ವಿಷುವಲ್ ವೈಸ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಥಿಯೇಟರ್ ನಲ್ಲಿ ಒಂದು ಬೇರೆ ಲೆವೆಲ್ ಗೆ ನೀವು ಅನ್ಭವಿಸ್ತೀರ. ಸೊ ಅಂಬುಜ ಚಿತ್ರದ ಬಗ್ಗೆ ನಾವು ಮಾತಾಡೋಣ. ನಮಸ್ತೆ, ನಮಸ್ತೆ, ಆರಾಮು? ಸೂಪರ್. ನೀವು ಮತ್ತೆ ಅಮೃತ ತರ ಯಾವಾಗ್ಲೂ ಅಳ್ತಾ ಇರಬಾರ್ದು, ಇನ್ಮೇಲೆ ನಗ್ನಾಗ್ತಾನೆ ಇರಬಾರ್ದು. ಅಮೃತ ಅಂತಲೇ ಹೌದು, ಈಗಲೂ ಸಾಕಷ್ಟು ಜನ ಸ್ಟೇಜ್ ಮೇಲೆ ಕನ್ಫ್ಯೂಷನ್ ಆಗ್ತಾ ಇದ್ರು ರಜನಿನ ಅಮೃತನ ಅಂತ ಹೆಸರು ಹೇಳ್ಬೇಕಾದ್ರೆ. ಅದು ಅದೇನ್ ಹೇಳ್ತಾರೆ, ಸ್ಟಾರ್ಟ್ ಫಸ್ಟ್ ವೇದಿಕೆ ಅನ್ನೋದೇ ನನಗೆ ಅಮೃತ ವರ್ಷಿಣಿ ಸ್ಮಾಲ್ ಸ್ಕ್ರೀನ್ ಇಂದ ಬಂದಿದ್ದು ನಾನು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ, ಹಂಗಾಗಿ ಆ ಹೆಸರು ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಬಹಳ ಖುಷಿಯಾಗುತ್ತೆ ಅಮೃತ ಇಂದ ಅಂಬುಜ. ಸೊ ಅಲ್ಲಿಂದ ಇಲ್ಲಿವರೆಗೆ ಜರ್ನಿ ಬಂದಿದೆ. ಇಲ್ಲಿ ಅಂಬುಜ ನಂದು ಫಸ್ಟ್ ಸಿನಿಮಾ, ತುಂಬಾ ಚೆನ್ನಾಗಿದೆ ನನ್ನ ಪಾತ್ರ. ನಾನು ಅದಕ್ಕೆ ತುಂಬಾ ಕಷ್ಟಪಟ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ದೀನಿ. ಡೆಫಿನೆಟ್ಲಿ ಈ 21ನೇ ತಾರೀಕು ರಿಲೀಸ್ ಆಗ್ತಿದೆ, ಅದಕ್ಕೆ ಜನಗಳ ಪ್ರೀತಿ ತೋರಿಸಿದ್ರೆ ಒಂದು ಬೇರೆ ಲೆವೆಲ್ಗೆ ರೀಚ್ ಆಗುತ್ತೆ ಅಂತ ನನಗನ್ಸುತ್ತೆ. ಎಂಟರ್ಟೈನ್ಮೆಂಟ್ ಜೊತೆ ಒಂದು ಮೆಸೇಜ್ ಹೇಳಕ್ ಹೊರಟಿದೆ ಈ ಸಿನಿಮಾ. ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತಾರೆ. ಕಾಸ್ಟ್ಯೂಮ್ ವೈಸ್ ನೋಡೋದಾದ್ರೆ ಹೇಳಿದ್ರು 25 kg ಇದೆ ಅದು ಕಾಸ್ಟ್ಯೂಮ್ ಅಂತ, ಹೇಗೆ ಹ್ಯಾಂಡಲ್ ಮಾಡಿದ್ರು? ಅಂಡ್ ದಿನನಿತ್ಯ ಬಳಸ್ತಾ ಇರುವಂತಹ ಲಂಬಾಣಿ ವರ್ಗದವರು, ಸೊ ಅವರು ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಅನ್ನಿಸ್ತು ನಿಮ್ಗೆ ಪರ್ಸನಲಿ? ನಂಗೆ ನಿಜ ಶಾಕ್ ಆಯ್ತು, ಯಾಕಂದ್ರೆ ನಮ್ಮಲ್ಲಿ ಗದಗ್ ಒಂದು ಕಲ್ಸಾಪುರ ತಾಂಡದಲ್ಲಿ ಶೂಟ್ ಮಾಡಿದ್ದು. ಅವರು ದಿನ ಅದೇ ಕಾಸ್ಟ್ಯೂಮ್ ಹಾಕೊಂಡು ಕೂತ್ಕೊಳ್ಳೋದು, ಆಮೇಲೆ ಮಲ್ಕೊಳ್ಳೋದು, ಈವನ್ ಮಲ್ಕೊಳ್ಳೋದು ಕೂಡ ಅದೇ ಕಾಸ್ಟ್ಯೂಮ್ ಅಲ್ಲಿ, ಆಮೇಲೆ ಒಂದು ಜ್ಯುವೆಲ್ರಿ ಕೂಡ ಅವ್ರು ರಿಮೂವ್ ಮಾಡಲ್ಲ. ನಂಗೆ ಅದು ಕೇಳಿ ಶಾಕ್ ಆಗೋಯ್ತು ನನಗೆ. ನಾವು ಜಸ್ಟ್ ಆ ಸೀನ್ಗೋಸ್ಕರ ಹಾಕೊಂಡಿದ್ದಕ್ಕೆ 2 ದಿನ ನಂಗೆ ತಲೆನೋವೆಲ್ಲ ಬಂದ್ಬಿಟ್ಟಿತ್ತು. ಆ ರೇಂಜ್ಗೆ ಇದ್ದಿದ್ದು ಕಾಸ್ಟ್ಯೂಮ್ಸ್ನ ಅವ್ರು ಪ್ರತಿನಿತ್ಯ ಯೂಸ್ ಮಾಡ್ತಾರೆ ಅಂದರೆ ನಮ್ಗೆ ಅವ್ರು ನೋಡಿದಾಗ ಅವ್ರ ಮುಂದೆ ನಮ್ಗೇನು ಇಲ್ಲ ಅಂತ ಅನಿಸ್ತು. ಭಾಳ ಖುಷಿಯಾಗಿದೆ ನನಗೆ ಪಾತ್ರ ಮಾಡಿ ಡೆಫಿನೆಟ್ಲಿ, ಯಾಕಂದರೆ ಎಲ್ರಿಗೂ ಈ ಥರ ಪಾತ್ರಗಳು ಸಿಕ್ಕಲ್ಲ. ಸೊ ಹಾಗಾಗಿ ಆಮೇಲೆ ಲಂಬಾಣಿ ಕ್ಯಾರೆಕ್ಟರ್ ಅಂತ ಬಂದರೆ ಎಲ್ಲ ಸಿನಿಮಾಗಳಲ್ಲೂ ಬಳಸಲ್ಲ ಯೂಶಲಿ. ಸೊ ಆ ಕಥೆಗೆ ಏನಾದರೂ ಒಂದು ವೇಟೇಜ್ ಇದ್ದಾಗ, ಆ ಕಥೆಗೆ ಸಂಬಂಧಪಟ್ಟಾಗಿದ್ದಾಗ ಮಾತ್ರ ಲಂಬಾಣಿ ಪಾತ್ರನ ಬಳಸ್ತಾರೆ. ಇಲ್ಲಿ ಲಂಬಾಣಿ ಪಾತ್ರನೇ ತುಂಬ ಮುಖ್ಯವಾದಂಥ ಬೇಸ್ ಪಾತ್ರ. ಸೊ ಹಾಗಾಗಿ ಇಲ್ಲಿ ಲಂಬಾಣಿ ಪಾತ್ರನ ಬಳಸಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾ. ಡೆಫಿನೆಟ್ಲಿ ಅದನ್ನ ಜನಗಳ ಪ್ರೀತಿ ತೋರಿಸಿ ಆಶೀರ್ವದಿಸ್ತೀನಿ. ಅಷ್ಟೊಂದೇನು ಹಾರರ್ ಎಲಿಮೆಂಟ್ಸ್ ಇಲ್ಲ ಇದ್ರಲ್ಲಿ, ಬಟ್ ಅಂದ್ರೆ ದೆವ್ವನ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ, ಎಲ್ಲೂ ಹಾ ಹೂ ಅಂತೆಲ್ಲ ತೋರಿಸಲ್ಲ. ಹಾಗಾಗಿ ಆತರ ಏನು ಭಯ ಪಟ್ಕೊಂಡಿದ್ದಿಲ್ಲ. ನಂಗೆ ದೆವ್ವ ಅಂದ್ರೆ ಭಯ ಇದೆ, ನನ್ಗೆ ಈ ಪಾತ್ರ ಒಂದ್ ಸ್ವಲ್ಪ ಆ ಶೇಡ್ ಬರುತ್ತೆ ಅಂತ ಅಂದಾಗ ನಂಗು ಸ್ವಲ್ಪ ಭಯ ಇತ್ತು, ಬಟ್ ಆತರ ಎಲ್ಲ ಕನ್ಸ್ಕೆಲ್ಲ ಏನು ಬಂದಿಲ್ಲ. ಕತೆ ಒಪ್ಕೊಂಡಾಗ ಅಂದ್ರೆ ಡೈರೆಕ್ಟರ್ ಹೇಳಿದಾಗ ಈ ದಿನ ಏನು ಹಾರರ್ ಇರುತ್ತೆ, ಸೊ ಒಂದು ಮೆಡಿಕಲ್ ಮಾಫಿಯಾ ಅನ್ನುವಂಥದ್ದು ಇರುತ್ತೆ ಅಂತ ಕತೆ ಕೇಳಿದಾಗ ಸೊ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಾನೆ. ಹೌದು, ಡೆಫಿನೆಟ್ಲಿ, ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಏನ್ ನಡೀತಾ ಇದೆ ಸಾಕಷ್ಟು ವಿಷಯಗಳನ್ನ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಒಂಥರ ಈ ಬಾವಿಯೊಳಗಿನ ಕಪ್ಪೆಗಳು ಅಂತೀವಲ್ಲ, ಆತರ ಈ ಕಥೆ ಕೇಳಿದಾಗ ನನ್ಗೆ ಲಿಟ್ರಲಿ ಹಂಗೆ ಅನ್ಸಿದ್ದು, ಈ ತರ ನೀವು ನಡೀತಾ ಇದೆ ಪ್ರಪಂಚದಲ್ಲಿ ಅಂತ. ಆತರ ಒಂದು ಮಾಫಿಯಾ ಇದೆ ಆಕ್ಚುಲಿ ಮೆಡಿಕಲ್ ಅಲ್ಲಿ. ಸೊ ಅದನ್ನ ಒಂದು ರಿಯಲಿಸ್ಟಿಕ್ ಆಗಿ ತೋರ್ಸಕ್ ಹೊರಟಿದ್ದಾರೆ. ಆ ಒಂದು ಲೈನ್ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಹಾಗಾಗಿ ಡೆಫಿನೆಟ್ಲಿ ಹೊರಗಡೆ ಬರ್ಬೇಕಾದ್ರೆ ಹಿಂದೂ ನಡೆಯುತ್ತೆ ಪ್ರಪಂಚದಲ್ಲಿ ಅನ್ನೋ ಒಂದು ಮೆಸೇಜ್ ನ ತಗೊಂಡ್ಬರ್ತೀವಿ. ನಾವೆಷ್ಟು ಜಾಗೃತಿಯಿಂದ ಇರಬೇಕು ಅನ್ನೋದನ್ನ ನಮ್ಗೆ ಡೆಫಿನೆಟ್ಲಿ ಈ ಸಿನಿಮಾ ಹೇಳುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ ಸಿನಿಮಾ ಒಳ್ಳೇದಾಗಲಿ. ಅಂಡ್ ಫೈನಲಿ ಕೊನೆಯ ಪ್ರಶ್ನೆ ಏನಪ್ಪ ಅಂತಂದ್ರೆ, ನಮ್ಮ ಸಿನಿ ಪ್ರೇಕ್ಷಕರಿಗೆ ಅಂಡ್ ನಿಮ್ಮ ಅಭಿಮಾನಿಗಳಿಗೆ ಅಂಡ್ ನಮ್ಮ ಮಮ್ಮಿ ಹೇಳಿದೆ, ಅಮೃತವರ್ಷಿಣಿ ಪಾರ್ಟ್ 2 ಬರುತ್ತಾ? ಖಂಡಿತ ಬರಲ್ಲ. ಅಮೃತವರ್ಷಿಣಿ ಇಸ್ ಅದು ಮೈಲಿಗಲ್ಲು ಅಂತಾನೆ ಹೇಳ್ಬೋದು. ಒನ್ ಅಂಡ್ ಓನ್ಲಿ ಅಮೃತವರ್ಷಿಣಿ ಅಷ್ಟೇ, ಅದನ್ನ ಯಾರು ಬೀಟ್ ಮಾಡಕ್ ಆಗಲ್ಲ. ಅದನ್ನ ನಾವೇ ಮಾಡಿದ್ರು ಕೂಡ ಇವಾಗ ವಾಪಸ್ ಅಮೃತವರ್ಷಿಣಿ 2 ಮಾಡಿದ್ರು ಕೂಡ ಆ ಒಂದು ಆ ಫೀಲ್ ಬರಲ್ಲ ಅಂತ ನನ್ಗನ್ಸುತ್ತೆ. ಸೊ ಎಲ್ರಿಗೂ
ನನ್ನ ಅಂಬುಜಾಶಿನಿಗೆ ಎಷ್ಟು ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ರು ಈ ಅಂಬುಜ ಸಿನಿಮಾವು ಅಷ್ಟು ಪ್ರೀತಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ.